ಮಾನವನ ದೇಹವು ರಹಸ್ಯಗಳ ಗಣಿ. ನಮ್ಮ ದೇಹವು ನಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಸಮಯದಲ್ಲಿ ಅನೇಕ ಸಂಕೇತಗಳನ್ನು ನೀಡುತ್ತೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ. ನಮ್ಮ ಬೆರಳುಗಳ ಮೇಲಿರುವ ಉಗುರುಗಳ ಮೇಲೆ ಇರುವಂತಹ ಬಿಳಿ ಗುರುತು ನಮ್ಮ ಆರೋಗ್ಯದ ಅನೇಕ ರಹಸ್ಯಗಳನ್ನ ಬಹಿರಂಗಪಡಿಸುತ್ತೆ. ಈ ಸಂಕೇತಗಳ ಬಗ್ಗೆ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾನೇ ಹೇಳಿದ್ದಾರೆ. ಜ್ಯೋತಿಷ್ಯವು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಕೊಡುಗೆಯನ್ನು ಹೊಂದಿದೆ. ಇದರಿಂದ ನಾವು ನಮ್ಮ ವರ್ತಮಾನ ಮತ್ತು ಭವಿಷ್ಯವನ್ನು ಚೆನ್ನಾಗಿ ತಿಳಿಯಬಹುದು. ಭವಿಷ್ಯವನ್ನ ಸುಧಾರಿಸಲು ಸಹ ಪ್ರಯತ್ನವನ್ನ ಮಾಡಬಹುದು. ಹಸ್ತ ಸಾಮುದ್ರಿಕ ಜ್ಯೋತಿಷ್ಯದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಮುಂಬರುವ ದಿನಗಳಲ್ಲಿ ಎದುರಿಸಬೇಕಾದ ಕೆಲವೊಂದು ಘಟನೆಗಳನ್ನ ಕೈರೇಖೆಗಳಿಂದ ನೋಡಿ ಜ್ಯೋತಿಷ್ಯವನ್ನು ತಿಳಿಸ್ತಾರೆ. ಮುಂದಿನ ಜೀವನ ಹೇಗಿರುತ್ತೆ ಅಂತ ಕೈರೇಖೆಗಳನ್ನ ನೋಡಿ ಹೇಳುವವರನ್ನ ನಾವು ತುಂಬಾ ಜನ ನೋಡಿದ್ದೀವಿ. ಆದರೆ ವ್ಯಕ್ತಿಯ ಹೆಬ್ಬೆರಳಿನ ಮೇಲೆ ಅರ್ಧಚಂದ್ರ ರೂಪವು ಇದ್ರೆ ಅದಕ್ಕೆ ಅರ್ಥವಾದರೂ ಏನು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಸ್ತ ಸಾಮುದ್ರಿಕ ಜ್ಯೋತಿಷ್ಯದ ಪ್ರಕಾರ ಹೆಬ್ಬೆರಳಿನಲ್ಲಿ ಅರ್ಧಚಂದ್ರನ ಗುರುತು ಇರುವ ಜನರು ತುಂಬಾ ಉತ್ತಮವಾದಂತಹ ಗುಣಗಳನ್ನು ಹೊಂದಿರ್ತಾರೆ, ಒಳ್ಳೆಯವರಾಗಿರ್ತಾರೆ, ಎಲ್ಲರಿಗೂ ಸಹಾಯ ಮಾಡಲು ಸಿದ್ಧರಾಗಿರ್ತಾರೆ. ಅಂತಹ ಜನರು ಹೃದಯದಿಂದ ತುಂಬಾ ಸ್ಪಷ್ಟವಾಗಿರ್ತಾರೆ ಮತ್ತು ಇತರರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧವಾಗಿರ್ತಾರೆ. ಹೆಬ್ಬೆರಳಿನ ಮೇಲೆ ಅರ್ಧಚಂದ್ರ ಗುರುತು ಇರುವುದರಿಂದ ವಿವಾಹಿತ ಜೀವನಕ್ಕೆ ಶುಭ ಸಂಕೇತವಾಗಿರುತ್ತೆ ಮತ್ತು ಅವರ ವೈವಾಹಿಕ ಜೀವನವು ತುಂಬಾ ಯಶಸ್ವಿಯಾಗಿ ಮತ್ತು ಸಂತೋಷವಾಗಿ ಸಾಗುತ್ತೆ. ಅಷ್ಟೇ ಅಲ್ಲದೆ ಇದರ ಪ್ರಕಾರ ಇಂತಹ ಜನರು ಉತ್ತಮ ಜೀವನ ಪಾಲುದಾರರನ್ನು ಸಹ ಪಡಿತಾರೆ. ಯಾರು ಅವರ ಮಾತಿನಂತೆ ನಡೆದುಕೊಳ್ತಾರೋ ಮತ್ತು ಅವರೊಂದಿಗೆ ಇರ್ತಾರೋ ಅವರು ಯಾವುದೇ ಸಮಸ್ಯೆಯನ್ನು ಎದುರಿಸಬಲ್ಲಂತಹ ವ್ಯಕ್ತಿಗಳಾಗಿರ್ತಾರೆ. ಅವರ ಜೀವನ ಸಂಗಾತಿ ಯಾವಾಗಲೂ ಅವರೊಂದಿಗೆ ಸಹಾಯ ಮಾಡುತ್ತೆ. ಹೆಬ್ಬೆರಳಿನ ಮೇಲೆ ಅರ್ಧಚಂದ್ರನ ಗುರುತು ಸಹ ಸಂಪತ್ತಿನ ರಹಸ್ಯವನ್ನ ತೆರೆಯುತ್ತೆ. ಇದು ಈ ಜನರ ಜೀವನದಲ್ಲಿ ಎಂದಿಗೂ ಹಣದ ಬಿಕ್ಕಟ್ಟು ಇಲ್ಲ ಅಂತ ತೋರಿಸುತ್ತೆ. ಹಸ್ತ ಸಾಮುದ್ರಿಕ ಪ್ರಕಾರ ಇಂತಹ ಜನರು ಸಮಾಜದಲ್ಲಿ ಬಹಳ ಪ್ರಸಿದ್ಧರಾಗಿರ್ತಾರೆ ಮತ್ತು ಸಾಕಷ್ಟು ಹೆಸರುಗಳನ್ನು ಗಳಿಸ್ತಾರೆ. ಹೆಬ್ಬೆರಳಿನಲ್ಲಿ ಅರ್ಧಚಂದ್ರ ಗುರುತು ಇರುವ ಜನರು ಬಹಳ ಬುದ್ಧಿವಂತ ಮತ್ತು ಬುದ್ಧಿಜೀವಿಗಳಾಗಿರ್ತಾರೆ. ಅವರು ತಮ್ಮ ಕೆಲಸಗಳನ್ನು ಶಾಂತಿಯುತವಾಗಿ ಮಾಡ್ತಾರೆ. ಈ ಜನರು ಯಾವುದೇ ಕೆಲಸವನ್ನು ಮಾಡುವಲ್ಲಿ ಯಾವುದೇ ಆತುರವನ್ನು ತೋರೋದಿಲ್ಲ ಮತ್ತು ಆ ಕೆಲಸ ಪೂರ್ತಿಯಾಗುವವರೆಗೂ ಅದನ್ನು ಬಿಡೋದಿಲ್ಲ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ನಮ್ಮ 10 ಬೆರಳುಗಳಲ್ಲಿ ಉಗುರಿನ ಮೇಲೆ 8 ಬೆರಳುಗಳಲ್ಲಿ ಚಂದ್ರಾಕೃತಿ ಇದ್ರೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ. ಕೆಲವು ತಜ್ಞರ ಪ್ರಕಾರ ದೇಹದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ರೆ ದೇಹಕ್ಕೆ ಬೇಕಾದ ಪೌಷ್ಟಿಕತೆ ಕಮ್ಮಿ ಆದಾಗ ಈ ರೀತಿ ಕೆಲವು ಅರ್ಧಚಂದ್ರಾಕೃತಿ ರೇಖೆಗಳು ವಿವಿಧ ರೀತಿಯನ್ನ ಸೂಚನೆಯನ್ನ ನೀಡುತ್ತೆ. ಇದರ ಬಗ್ಗೆ ನಿಮ್ಗೆ ಏನಾದರೂ ಅನುಮಾನ ಇದ್ರೆ ವೈದ್ಯರ ಬಳಿ ಹೋಗಿ ತಿಳಿದುಕೊಳ್ಳಬಹುದು. ಸೊ ನೋಡಿದಲ್ಲ ಫ್ರೆಂಡ್ಸ್, ನಮ್ಮ ಕೈಬೆರಳುಗಳ ಮೇಲೆ ಅಂದ್ರೆ ಉಗುರುಗಳ ಮೇಲೆ ಇರುವ ಅರ್ಧಚಂದ್ರಾಕೃತಿ ಜನರು ಹೇಗಿರ್ತಾರೆ ಮತ್ತು ಅವರ ಆರೋಗ್ಯವು ಹೇಗಿರುತ್ತೆ ಅಂತ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.